ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ, ದುರಾಸೆ ಸೊಸೆ ಹಾಗೂ ಕಲರ್ ಕೋಳಿ. ಒಂದು ದಿನ ಚಂದ್ರಕಾಂತ ವಿಪರೀತ ಯೋಚನೆ ಮಾಡಿ ಅವಳುಗವಳೆ ಒಂದು ವಿಷಯನ ಹೇಳ್ಕೊಂತಾಳೆ. ಏನೋ ಈ ಜೀವನ, ದರಿದ್ರ ಇಟ್ಕೊಂಡ್ರೆ ಬಾಳೆಹಣ್ಣು ತಿಂದ್ರು ಹಲ್ಲುದ್ರೋಗುತ್ತಂತೆ, ಹಂಗಿದೆ ನನ್ನ ಪರಿಸ್ಥಿತಿ. ಯಾವ ಬಿಸ್ನೆಸ್ ಕೈ ಹಾಕಿದ್ರು ಲಾಭನೇ ಬರ್ತಿಲ್ಲ. ಹಿಂಗಾದ್ರೆ ನನ್ ಬಿಸ್ನೆಸ್ ಅಲ್ಲಿ ಯಾವಾಗ ಲಾಭ ನೋಡೋದು? ಯಾವಾಗ ಅಂಬಾನಿ ಮತ್ತೆ ಅಮೆಜಾನ್ಗೆ ನನ್ ಬಿಸ್ನೆಸ್ ಕಾಂಪಿಟೇಷನ್ ಆಗಿ ಬೆಳೆಯುತ್ತೋ? ಹಿಂಗಲ್ಲ, ಈ ಸಲ ಯಾವ್ದಾದ್ರು ಒಳ್ಳೆ ಬಿಸ್ನೆಸ್ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂತಾಳೆ. ಆವಾಗ ಆ ಕಡೆಗೆ ಕೋಳಿ ಮಾರೋನು ಕೂಗ್ತಾ ಬರ್ತಿರ್ತಾನೆ. ಕೋಳಿ ಅಮ್ಮ, ಕೋಳಿ ಕೋಳಿ, ಕೆಜಿ 200 ರೂಪಾಯಿ, ಒಳ್ಳೆ ಗಿರಿರಾಜ ನಾಟಿ ಕೋಳಿ ಅಮ್ಮ ಅಂತ ಕೂಗ್ತಾ ಹೋಗ್ತಿರ್ತಾನೆ. ಅದನ್ನ ಕೇಳಿಸ್ಕೊಂಡಿದ್ದ ಚಂದ್ರಕಾಂತ ಮನ್ಸಲ್ಲಿ ಈ ರೀತಿ ಅನ್ಕೊಂತಾಳೆ. ಹಾಯ್, ಇದ್ಯಾವ್ದೋ ಚೆನ್ನಾಗಿದೆಯಲ್ಲ, ಈ ಸಲ ಲಾಭ ಬರೋ ಹಂಗೆ ಕೋಳಿ ಬಿಸ್ನೆಸ್ ಮಾಡೋಣ. ಸಂಡೆ ಆದ್ರೆ ಸಾಕು, ಜನ ಚಿಕನ್ಗೋಸ್ಕರ ಲೈನ್ ಅಲ್ಲಿ ನಿಂತ್ಕೊಂತಾರೆ, ಮಸ್ತ್ ಲಾಭ ನೋಡ್ಬೋದು ಅಂತ ಅನ್ಕೊಂಡು ಕೋಳಿ ಮಾರೋನ ಕರೀತಾಳೆ. ಕೋಳಿ ಮಾರೋನು ಅವನತ್ರ ಇರೋ ಕೋಳಿಗಳನ್ನ ಚಂದ್ರಕಾಂತಗೆ ತೋರಿಸ್ತಾನೆ. ಅದರಲ್ಲಿ ಒಂದು ಕಪ್ಪು ಬಣ್ಣ ಕೋಳಿ ಕೂಡ ಇರುತ್ತೆ. ಅದನ್ನು ನೋಡಿದ ಚಂದ್ರಕಾಂತ, ಏನಯ್ಯ ಈ ಕೋಳಿ ಇಷ್ಟು ಕಪ್ಪಗೈತೆ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ. ಅದಕ್ಕೆ, ಏನಮ್ಮ ಈ ಕೋಳಿ ಬಗ್ಗೆ ಗೊತ್ತಿಲ್ವಾ ನಿನ್ಗೆ? ಇದನ್ನ ನಾಟಿ ಕೋಳಿ ಅಂತಾರೆ, ಇದು ಮಧ್ಯಪ್ರದೇಶ್ ಬ್ರೀಡ್, ತುಂಬಾನೇ ಕಾಸ್ಟ್ಲಿ. ಆಗ ಚಂದ್ರಕಾಂತ ಈ ರೀತಿ ಕೇಳ್ತಾಳೆ, ಕಾಸ್ಟ್ಲಿ ಅಂದ್ರೆ ಎಷ್ಟಯ್ಯ? ಎಷ್ಟಂದ್ರೆ ಕಿಲೋ 2,000 ಮಾತ್ರ. ಏನು 2,000ನಾ? ಬಿಳಿ ಕೋಳಿ 200 ರೂಪಾಯಿ ತಾನೆ ಅಂತ ಕೇಳ್ತಾಳೆ. ಆಗ ಕೋಳಿ ಮಾರೋನು, ಹೇಳದ್ನಲ್ಲಮ್ಮ ಇದು ತುಂಬಾನೇ ಕಾಸ್ಟ್ಲಿ ಅಂತ, ಇದರಲ್ಲಿ ಎಷ್ಟೋ ವಿಧ ವಿಧವಾದ ಪೌಷ್ಟಿಕಾಂಶ ಪ್ರೋಟೀನ್ಸ್ ಏನೇನೋ ಇರುತ್ತಮ್ಮ, ಅದಕ್ಕೆ ಇದಕ್ಕ ಆಶ್ಲೆ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡಿದ್ದ ಚಂದ್ರಕಾಂತಾಳಿಗೆ ಒಂದು ಐಡಿಯಾ ಬರುತ್ತೆ. ಅವಳಿಗವಳು ಈ ರೀತಿ ಅನ್ಕೊಂತಾಳೆ, ಏನು ಜಸ್ಟ್ ಕಪ್ಪು ಬಣ್ಣ ಇದ್ದಿದ್ದಕ್ಕೆ ಅದಕ್ಕೆ 2,000ನ, ಈ ವ್ಯಾಪಾರ ಏನೋ ಮಸ್ತಾಗೈತೆ ಅಂತ ಮನ್ಸಲ್ಲಿ ಅನ್ಕೊಂಡು ತಕ್ಷಣ ಆ ಕೋಳಿ ಮಾರೋನ ಹತ್ರ 10 ಬಿಳಿ ಕೋಳಿಗಳನ್ನ ತಗೊಂತಾಳೆ. ಅದಾದ ನಂತರ ಅದರಲ್ಲಿ ಒಂದು ಕೋಳಿನ ತಗೊಂಡು ಅದಕ್ಕೆ ಕಪ್ಪು ಬಣ್ಣ ಹಚ್ಚೋದಕ್ಕೆ ಶುರು ಮಾಡ್ತಾಳೆ. ಆ ಕೋಳಿಗೆ ಕಪ್ಪು ಬಣ್ಣ ಹಚ್ಚಿದ್ರಿಂದ ಅದನ್ನ ನೋಡೋದಕ್ಕೆ ಡಿಟ್ಟು ಆ ಕೋಳಿ ಮಾರೋನ ಹತ್ರ ಇದ್ದ ಕಪ್ಪು ಕೋಳಿ ತರಾನೇ ಇತ್ತು. ಅದನ್ನು ನೋಡಿ ಚಂದ್ರಕಾಂತ, ಯಮ್ಮ ಇದು ಡಿಟ್ಟು ನೋಡೋದಕ್ಕೆ ಅವನ್ ತೋರ್ಸಿದ ಕೋಳಿ ತರಾನೇ ಇದೆ. ನಾನ್ ತಗೊಂಡಿದ್ದೇನು 200 ರೂಪಾಯಿಗೆ, ಇವಾಗ ಇದಕ್ಕೆ ಕಪ್ಪು ಬಣ್ಣ ಹಚ್ಚಿದ್ರೆ 2,000 ರೂಪಾಯಿಗೆ ಮಾರ್ಬೋದು. ಅಮ್ಮ 10ರಷ್ಟು ಲಾಭ, ಒಂದು ಬಣ್ಣ ಹಚ್ಚಿದ್ರೇನೆ ಇಷ್ಟೊಂದು ಲಾಭ ಅಂದ್ಮೇಲೆ ಇನ್ನು ಎಷ್ಟೊಂದು ಬಣ್ಣ ಹಚ್ಚಿದ್ರೆ ಎಷ್ಟು ಲಾಭ ಬರ್ಬೋದು ಅಂತ ಮನ್ಸಲ್ಲಿ ಅನ್ಕೊಂಡು ತಕ್ಷಣ ಉಳಿದಿರೋ ಕೋಳಿಗಳಿಗೆ ಬೇರೆ ಬೇರೆ ಬಣ್ಣನ ಹಚ್ತಾಳೆ. ಒಂದಕ್ಕೆ ಆರೆಂಜ್, ಒಂದಕ್ಕೆ ಗ್ರೀನ್, ಇನ್ನೊಂದಕ್ಕೆ ಯೆಲ್ಲೋ, ಇನ್ನೊಂದಕ್ಕೆ ಒಂದೇ ಸಲ ರೈನ್ಬೋ ತರ ಇರೋ ಎಲ್ಲಾ ಕಲರ್ನು ಹಚ್ತಾಳೆ. ಅದನ್ನೆಲ್ಲ ನೋಡ್ಕೊಂಡು ಅವಳಗವಳೆ ಸಂತೋಷ ಪಡ್ತಾ ಇದ್ದಾಗ ಆವಾಗ ಅಲ್ಲಿಗೆ ಬಂದ ಸೂರ್ಯಕಾಂತ ಅದನ್ನೆಲ್ಲ ನೋಡಿ ಶಾಕ್ ಆಗಿ, ಏನೇ ಇದು, ನಿನ್ಗೇನಾದ್ರು ಹುಚ್ಚಿ ಚಿಡ್ದಿದ್ಯಾ? ಯಾಕೆ ತರ ಕೋಳಿಗೆ ಬಣ್ಣ ಹಚ್ತಿದ್ಯಾ ಅಂತ ಕೇಳ್ತಾರೆ. ಆಗ ಚಂದ್ರಕಾಂತ, ಅರೆ ಅತ್ತೆ ನಾನೇನು ಸುಮ್ನೆ ಮಾಡ್ತಿಲ್ಲ, ನಾನ್ ಯಾವ್ದಾದ್ರು ಕೆಲ್ಸನ ಲಾಭ ಇಲ್ದೆ ಮಾಡಿದೀನಾ ಏನ್ ಹೇಳಿ? ಹೌದೌದು, ಲಾಭ ಇಲ್ದೆ ನೀನ್ ಏನ್ ಮಾಡಿದ್ಯಾ ಹೇಳು, ಅತ್ಯಾಸೆ ಬುದ್ಧಿಯಿಂದ ನಷ್ಟ ಬಿಟ್ರೆ ಇನ್ನೇನು ನೋಡಿಲ್ಲ ಅಂತ ಈ ಅಲಸ್ಕೊಂಡು ಹೇಳ್ತಾರೆ. ಅದನ್ನು ಕೇಳಿದ ಚಂದ್ರಕಾಂತ ಬೇಜಾರ್ ಮಾಡ್ಕೊಂಡು, ಹೋಗಿ ಅತ್ತೆ, ನೀವ್ ಯಾವ ವಿಷಯಕ್ಕೂ ಸಪೋರ್ಟೇ ಮಾಡೋದಿಲ್ಲ ನಂಗೆ, ನೀವು ಅನ್ಪ್ರೊಫೆಷನಲ್ ಅತ್ತೆ ಅಂತ ಹೇಳ್ತಾಳೆ. ಅದನ್ನು ನೋಡಿದ ಸೂರ್ಯಕಾಂತ, ಅಯ್ಯೋ ಇವಳು ವೇಷಗಳ, ಸರಿ ಸರಿ ಅಷ್ಟಕ್ಕೂ ಏನ್ ಲಾಭ ಇಟ್ಕೊಂಡು ಕೋಳಿಗಳಿಗೆ ಬಣ್ಣ ಹಚ್ಚಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಚಂದ್ರಕಾಂತ ಎಕ್ಸೈಟ್ಮೆಂಟ್ ಇಂದ, ಏನೂ ಇಲ್ಲ ಅತ್ತೆ, ಕೇಳಿದ್ರೆ ನೀವು ಆ ಕೋಳಿ ಮಾರೋನ್ ಏನ್ ಹೇಳ್ದೆ ಅಂತ, ಕಪ್ಪು ಬಣ್ಣ ಇರೋ ಕೋಳಿ 2,000 ಅಂತೆ, ಅದೇ ಮಾಮೂಲಾಗಿರೋ ಕೋಳಿ ತಗೊಂಡ್ರೆ 200 ರೂಪಾಯಿ ಅಂತೆ, ಅದಕ್ಕೆ ಬಿಳಿ ಕೋಳಿಗೆ ಕಪ್ಪು ಬಣ್ಣ ಹಚ್ತಿದೀನಿ, ಇವುಗಳನ್ನ ಮಾರಿ ಒಳ್ಳೆ ಲಾಭ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಸೂರ್ಯಕಾಂತ, ಅರೆ ಸುಪ್ನಾತಿ,
ಅದು ಕಾಳಿ ಮೋಸಿ ಕೋಳಿ ಕಣೆ. ಅದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಅಷ್ಟೊಂದ್ ಕಾಸ್ಟ್ಲಿ. ಜನಗಳನ್ನ ಮೋಸ ಮಾಡೋ ತಪ್ಪು ಕಣೆ ಅಂತ ಅಂದಾಗ ಚಂದ್ರಕಾಂತ ಅದ್ರ ಬಗ್ಗೆ ಏನು ತಲೆಗಾಕೊಳ್ದೆ ಊರ್ನಲ್ಲಿ ಡಂಗುರ ಕೂಡ ಸಾರಿಸಿದ್ರು. ಹೇಳಪ್ಪ ಕೇಳಿ, ರಂಗು ರಂಗಿನ ಕೋಳಿ, ಪಾರಂ ಕೋಳಿ, ಒಳ್ಳೊಳ್ಳೆ ಕೋಳಿ ನಮ್ ಚಂದ್ರಕಾಂತಮ್ಮ ಮಾರ್ತಾ ಇದ್ದಾರೆ, ಯಾರಿಗಾದ್ರೂ ಬೇಕಾದವ್ರು ಈಗ್ಲೇ ಹೋಗಿ ತಗೊಳ್ರಪ್ಪ ಅಂತ ಊರೆಲ್ಲ ಡಂಗುರ ಸಾರಿಸ್ತಾಳೆ. ಆ ವಿಷಯನ ಕೇಳಿದ ಜನರೆಲ್ಲರೂ ಶಾಕ್ ಆಗ್ತಾರೆ. ಈ ಫಾರಿನ್ ಕೋಳಿ ಏನು, ಬಣ್ಣ ಬಣ್ಣದ ಕೋಳಿಗಳೇನು ಅಂತ ಜನರೆಲ್ಲರೂ ಒಬ್ರಿಗೊಬ್ರು ಗುಣಕ್ಕೊಂತಾರೆ. ತಕ್ಷಣ ಅದನ್ನ ತಗೊಳ್ಳೋದಕ್ಕೆ ಚಂದ್ರಕಾಂತ ಮನೆಗೆ ಬರ್ತಾರೆ. ನಿಜವಾಗ್ಲೂ ಕೋಳಿಗಳು ಬಣ್ಣ ಬಣ್ಣವಾಗಿ ಇರೋದನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಅದನ್ನ ನೋಡಿ ಜನ ಎಲ್ಲ ಇದು ನಿಜವಾಗ್ಲೂ ಫಾರಿನ್ ಕೋಳಿ ಅಂತ ತಿಳ್ಕೊಂಡು ಕುತೂಹಲದಿಂದ ತಗೊಳ್ತಾರೆ. ಅಲ್ಲಿ ಒಬ್ಳು ಹೆಂಗ್ಸು ಒಂದು ಪಿಂಕ್ ಕಲರ್ ಕೋಳಿನ ತಗೊಂಡು ಈ ರೀತಿ ಹೇಳ್ತಾಳೆ. ಹೋ ಚಂದ್ರಕ, ಏನಿದು ಈ ಕಲರ್ ಅಲ್ಲಿ ಇದೆಯಲ್ಲ, ಏನ್ ಕೋಳಿ ಇದು ಅಂತ ಕೇಳ್ತಾಳೆ. ಆಗ ಚಂದ್ರಕಾಂತ, ಹ ಲಕ್ಷ್ಮಕ್ಕ, ಅದು ಜೈಪುರ್ದಕ್ಕ, ನಿಂಗ್ ಗೊತ್ತಾ ಅಕ್ಕ? ಜೈಪುರ್ಗೆ ಪಿಂಕ್ ಸಿಟ್ ಅಂತ ಏನಕ್ಕೆ ಹೆಸರು ಬಂತು ಗೊತ್ತಾ? ಈ ಕೋಳಿಯಿಂದಾನೆ. ಇದನ್ನ ತಿಂದವ್ರಿಗೆ ತುಂಬಾ ಬಲ, ಅದಕ್ಕೆ ಆ ಊರ್ನಲ್ಲಿ ದೊಡ್ಡ ದೊಡ್ಡ ಕೋಟೆಗಳನ್ನ ಕಟ್ಟವ್ರೆ. ಅದನ್ನ ಕೇಳಿದ ತಕ್ಷಣ ಒಂದು ನಿಮಿಷ ಕೂಡ ಯೋಚನೆ ಮಾಡದೆ ಆ ಕೋಳಿನ ತಗೊಂಡ್ಬಿಡ್ತಾರೆ. ಅದೇ ರೀತಿ ಅಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಕೂಡ ಈ ರೀತಿ ಕೇಳ್ತಾನೆ. ಇಲ್ಲಿ ನೋಡು ತಂಗ್ಯಮ್ಮ, ಏನಿದು ಇಷ್ಟೊಂದು ಕರ್ರಗಿದೆ, ಯಾವ ಕೋಳಿ ಇದು? ಇದನ್ನ ಇದು ಚೈನಾ ಕೋಳಿ. ಎಲ್ಲಾದ್ರೂ ಚೈನಾ ಜನ ಕಪ್ಪಗಿರೋದನ್ನ ನೋಡಿದ್ಯಾ ನೀನು? ಅದಕ್ಕೆ ಅವ್ರು ಯಾವಾಗ್ಲೂ ಈ ಕೋಳಿನೇ ತಿಂತಾರೆ. ಈ ಕೋಳಿ ತಿಂದು ಮನುಷ್ಯರು ಬೆಳ್ಳಕ್ಕಾಯ್ತಾರೆ. ಅದನ್ನ ಕೇಳಿಸ್ಕೊಂಡ ಆ ಕಪ್ಪು ವ್ಯಕ್ತಿ ಬೆಳ್ಳಕ್ಕಾಗ್ತಿವಿ ಅನ್ನೋ ಆಸೆಯಿಂದ ಇನ್ನು 1,000 ರೂಪಾಯಿ ಕೊಟ್ಟು ತಗೊಳ್ತಾನೆ. ಆ ರೀತಿ ಎಲ್ಲರೂ ಆ ಕೋಳಿಗಳನ್ನ ಕುತೂಹಲದಿಂದ ತಗೊಳ್ತಾರೆ. ಅದು ಮಾತ್ರ ಅಲ್ಲದೆ ಚಂದ್ರಕಾಂತ ಅವಳ ಅತಿ ಬುದ್ಧಿವಂತಿಕೆಯಿಂದ ಆ ರೈನ್ಬೋ ಕೋಳಿನ ಹರಾಜಿನಲ್ಲಿ 10 ರಷ್ಟು ಹೆಚ್ಚು ದುಡ್ಡಿಗೆ ಮಾರ್ತಾಳೆ. ಇದನ್ನೆಲ್ಲ ನೋಡಿದ ಸೂರ್ಯಕಾಂತ ಮನ್ಸಲ್ಲಿ, ಇವಳು ಯಾಕೋ ಸುಧಾರಿಸ್ಕೊಳ್ಳೋ ತರ ಇಲ್ಲ, ಜನಗಳನ್ನ ಮೋಸ ಮಾಡ್ಬೇಡ ಅಂತ ಹೇಳಿದ್ರೆ ಅದನ್ನೇ ಮಾಡ್ತಾಳೆ, ಇವಳಗ್ ಮಾಡ್ಬೇಕು ಸರಿಗೆ ಅಂತ ಮನ್ಸಲ್ಲಿ ಅನ್ಕೊಂಡು ಅವರ ಮ್ಯಾಜಿಕ್ ಇಂದ ಮಳೆ ಬೀಳೋ ತರ ಮಾಡ್ತಾರೆ. ಆ ಮಳೆ ನೀರಿನಲ್ಲಿ ಕೋಳಿಗಳು ನೆಂದಿದ್ರಿಂದ ಚಂದ್ರಕಾಂತ ಅದಕ್ಕೆ ಹಚ್ಚಿದ ಬಣ್ಣ ಎಲ್ಲ ಹೊರಟೋಗುತ್ತೆ. ಅದನ್ನ ನೋಡಿದ ಜನ, ಚಂದ್ರಕಾಂತ ಬಿಳಿ ಕೋಳಿಗೆ ಬಣ್ಣ ಹಚ್ಚಿ ಅವ್ರಿಗೆ ಮೋಸ ಮಾಡಿ ಮಾರ್ತಿದ್ದಾಳನ್ನೋ ವಿಷಯ ಗೊತ್ತಾಗಿ ಎಲ್ಲರೂ ಚಂದ್ರಕಾಂತನ ಕೋಪದಿಂದ ನೋಡಿ ಅವಳ ಮೇಲೆ ಕಿರ್ಚಾಡಿದ್ರು. ಏನಮ್ಮ ಇದು, ಈ ತಿಂದ್ರೇನೆ ಬೆಳಗಾಗುತ್ತೆ ಅಂದೆ, ತಿನ್ನೋಕ್ ಮುಂಚೆನೆ ಬೆಳಗಾಗ್ಬಿಟ್ಟೈತೆ ಅಂತ ಈ ಅಳಿಸ್ತಾನೆ. ಆಗ ಇನ್ನೊಬ್ರು, ನಮ್ಮನ್ನೇ ಮೋಸ ಮಾಡ್ಬೇಕು ಅನ್ಕೊಂಡ್ಯಾ ಅಂತ ಇನ್ನೊಬ್ರು ಕೋಪದಿಂದ ಚಂದ್ರಕಾಂತನ ಹೊಡಿಯೋದಕ್ಕೆ ಬರ್ತಾರೆ. ಆವಾಗ ಸೂರ್ಯಕಾಂತ ಅವ್ರ ದುಡ್ಡನ್ನ ಅವ್ರಿಗೆ ಕೊಟ್ಟು ಮಾತಿನಲ್ಲೇ ಸಮಾಧಾನ ಮಾಡಿ ಕಳಿಸ್ಬಿಡ್ತಾರೆ. ಅದನ್ನು ನೋಡಿದ ಚಂದ್ರಕಾಂತ, ಥ್ಯಾಂಕ್ಸ್ ಅತ್ತೆ, ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡಿದ್ರಿ ಅಂತ ಸೂರ್ಯಕಾಂತ ಕಡೆ ನೋಡ್ತಿದ್ದಾಗ, ಏನೇ ಹಂಗ್ ನೋಡ್ತಿದ್ಯಾ, ಜನಕ್ಕೆ ಮೋಸ ಮಾಡ್ಬೇಡ ಅಂತ ಹೇಳಿದ್ರೆ ನೀನ್ ಕೇಳೋದೇ ಇಲ್ಲ, ಅದು ಪ್ರಕೃತಿ ಕೂಡ ಇಷ್ಟ ಆಗದೆ ಈ ರೀತಿ ಆಗಿದೆ. ಅದಂಗಲ್ಲ ಅತ್ತೆ, ನಾನ್ ಸರಿಯಾಗಿ ಪ್ಲಾನ್ ಮಾಡಿದ್ದೆ ಅತ್ತೆ, ಎಲ್ಲ ಈ ಮಳೆಯಿಂದನೇ ಹಾಳಾಗೋಯ್ತು, ಅಷ್ಟಕ್ಕೂ ಆಕಸ್ಮಿಕವಾಗಿ ಮಳೆಯಲ್ಲಿಂದ ಬಿತ್ತು ಅಂತ ಯೋಚನೆ ಮಾಡ್ತಾ ಸೂರ್ಯಕಾಂತ ಕಡೆ ನೋಡ್ತಾಳೆ. ಆಗ ಸೂರ್ಯಕಾಂತ ಗುಸುಗುಸು ಅಂತ ನಗೋದನ್ನ ಚಂದ್ರಕಾಂತ ನೋಡಿ, ಇದೆಲ್ಲ ಅತ್ತೆ ಕೆಲ್ಸನೇ ಆಗಿರ್ಬೇಕು, ನಿಮ್ ಮಾತ್ ಕೇಳಲಿಲ್ಲ ಅಂತ ನನ್ಗೆ ಈ ರೀತಿ ಮಾಡಿದ್ರಲ್ಲ, ಮಾಡ್ತೀನಿ ನಿಮ್ಗೆ ಅಂತ ಮನ್ಸೊಳಗ ಅನ್ಕೊಂತಾಳೆ. ಒಂದು ದಿನ ಒಬ್ಬಳು ಗರ್ಭವತಿ ಹೆಂಗ್ಸು ಬಿಸಿಲಿನಲ್ಲಿ ಬಲೂನ್ನ ಮಾರ್ತಾ ಇದ್ಲು. ವ್ಯಾಪಾರ ಮಾಡಿ ಸುಸ್ತಾದ ಆ ಹೆಣ್ಣು ಪಕ್ಕದಲ್ಲಿದ್ದ ಸೂರ್ಯಕಾಂತ ಮನೆ ಅಂಗಳ ಮುಂದೆ ಮಲ್ಕೊಂಡ್ಲು. ಆವಾಗಷ್ಟೇ ದೇವಸ್ಥಾನದಿಂದ ಬಂದ ಸೂರ್ಯಕಾಂತ ಆ ಹೆಣ್ಣನ್ನ ನೋಡಿ, ಯಾರೀ ಹೆಣ್ಣು ಈ ರೀತಿ ಅಂಗಳಲ್ಲಿ ಮಲ್ಕೊಂಡಿದ್ದಾಳಲ್ಲ, ಅದು ಅಲ್ದೆ ತುಂಬ ಗರ್ಭಿಣಿ ಬೇರೆ ಅಂತ ಹೇಳ್ಕೊಂಡು ಪಕ್ಕದಲ್ಲಿರೋ ಬಲೂನ್ಸ್ನ ನೋಡ್ತಾರೆ. ಅದನ್ನ ನೋಡಿದ್ಮೇಲೆ ಆಕೆ ಬಲೂನ್ ಮಾರೋ ಹೆಂಗ್ಸು ಅಂತ ಗೊತ್ತಾಗುತ್ತೆ ಸೂರ್ಯಕಾಂತಗೆ. ಆವಾಗ ಅವ್ರ ಮನ್ಸ್ನಲ್ಲಿ, ಪಾಪ ಮಗು ಬಿಸ್ಲಲ್ಲಿ ಬಲೂನ್ ವ್ಯಾಪಾರ ಮಾಡಿ ಸುಸ್ತಾಗಿದ್ದಾಳೆ ಅನ್ಸುತ್ತೆ ಅಂತ ಅನ್ಕೊಂಡು ಅವರ ಮ್ಯಾಜಿಕ್ ಇಂದ ಆ ಹೆಂಗ್ಸನ್ನ ಗಾಳಿಗೆ ತೇಲಿಸಿ ಅವ್ರ ಮಂಚದ ಮೇಲೆ ಮಲಗಿಸ್ತಾರೆ. ಸ್ವಲ್ಪ ಸಮಯದ ನಂತರ ಆ ಹೆಣ್ಣು ನಿದ್ದೆಯಿಂದ ಏಳ್ತಾಳೆ.
ತನ್ನನ್ನ ತಾನು ಮಂಚದ ಮೇಲೆ ನೋಡ್ಕೊಂಡು ಆ ಹೆಣ್ಣು ಶಾಕ್ ಆಗ್ತಾಳೆ. ಅವಳಗಷ್ಟೇ ಅವಳು ಈ ರೀತಿ ಅನ್ಕೊಂತಾಳೆ, ಏನಿದು, ನಾನೇನಾದ್ರೂ ಕನ್ಸ್ ಕಾಣ್ತಾ ಇದ್ದೀನಾ ಏನು? ನನಗೆ ಅಂಗ್ಳಲ್ಲಿ ಮಲಗ್ದಂಗೆ ನೆನ್ಪಿದೆ, ಸಡನ್ ಆಗಿ ಮಂಚದ ಮೇಲೆ ಹೇಗ್ ಬನ್ನಪ್ಪ ಅಂತ ಅನ್ಕೊಳ್ಳುವಾಗ ಸೂರ್ಯಕಾಂತ ಅಲ್ಲಿಗೆ ಬರ್ತಾರೆ. ಅವಳು ನಿದ್ದೆಯಿಂದ ಎದ್ದಿರೋದನ್ನ ನೋಡಿ, ಏನಮ್ಮ ಇಷ್ಟು ಬೇಗ ಎದ್ಬಿಟ್ಟೆ, ಇನ್ನೊಂದ್ ಸ್ವಲ್ಪ ಮಲ್ಕೋಬೋದಲ್ವಾ ನೀನು ಅಂತ ಹೇಳ್ತಾರೆ. ಅದನ್ನು ಕೇಳಿ ಆ ಹೆಣ್ಣು ಶಾಕ್ ಆಗ್ತಾಳೆ. ಸೂರ್ಯಕಾಂತ ಹತ್ರ, ನಾನು ಇಲ್ಲಿಗೆ ಹೆಂಗ್ ಬಂದೆ ಅಮ್ಮ ಅಂತ ಕೇಳ್ತಾಳೆ. ಏನೂ ಇಲ್ಲ ತಾಯಿ, ನಾನ್ ದೇವಸ್ಥಾನಕ್ಕೆ ಹೋಗ್ ಬರೋಷ್ಟ್ರಲ್ಲಿ ನೀನು ಅಂಗಳಲ್ಲಿ ಮಲ್ಕೊಂಡಿದ್ದೆ, ನೋಡ್ದಾಗ ತುಂಬಾ ಸುಸ್ತಾಗಿರೋ ತರ ಕಾಣಿಸ್ತಿದ್ದೆ. ಅಷ್ಟಲ್ದೆ ಹೊರಗಡೆ ತುಂಬಾ ಬಿಸಿಲಿತ್ತು ತಾಯಿ, ಆ ಬಿಸಿಲಲ್ಲಿ ಏನ್ ನಿದ್ದೆ ಬರುತ್ತೋ ಏನೋ ಅಂತ ನಾನೇ ಮಂಚದ ಮೇಲೆ ಮಲಗಿಸ್ದೆ. ಅಯ್ಯೋ ನನ್ ಬುದ್ಧಿಗೊಂದಿಷ್ಟು, ನಾನ್ ನಿನ್ಗೋಸ್ಕರ ಜ್ಯೂಸ್ ಮಾಡ್ದೆ, ಇರು ತರ್ತೀನಿ ಅಂತ ಹೋಗಿ ಆ ಹೆಣ್ಣಿಗೋಸ್ಕರ ಜ್ಯೂಸ್ ಅನ್ನ ತಗೊಂಬರ್ತಾರೆ. ಆ ಹೆಣ್ಣಿನ ಹತ್ರ, ಇಲ್ ನೋಡು, ಮೊದ್ಲು ಈ ಜ್ಯೂಸ್ ಕುಡ್ದು ತಣ್ಣಗ್ ಮಾಡ್ಕೋ, ತುಂಬಾ ಬಲಹೀನವಾಗಿದ್ಯಾ ನೀನು, ಅಷ್ಟಲ್ದೆ ನಿನ್ ಗರ್ಭಿಣಿ ತಾಯಿ, ಕುಡಿ ಅಂತ ಹೇಳ್ತಾರೆ. ಸೂರ್ಯಕಾಂತಾಳ ಒಳ್ಳೆತನ ನೋಡಿ ಆ ಗರ್ಭಿಣಿ ಹೆಂಗ್ಸ್ಗೆ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ. ಅದನ್ನು ಗಮನಿಸಿದ ಸೂರ್ಯಕಾಂತ, ಏನಮ್ಮ ಹಂಗ್ ನೋಡ್ತಿದ್ಯಾ, ನಮ್ ಮನೆ ದೇವ್ರು ಕಬ್ಬಾಳಮ್ಮ ತಾಯಿ, ಅವ್ರನ್ನ ಯಾವಾಗ್ಲೂ ದೇವಸ್ಥಾನದಲ್ಲಿ ನೋಡಿದೀನಿ, ಹೊರ್ತು ಪ್ರತ್ಯಕ್ಷವಾಗ್ ನೋಡಿದ್ದು ಇದೇ ಮೊದಲನೇ ಸಲ ಅಮ್ಮ ಅಂತ ಕೈ ಮುಗಿತಾಳೆ. ಅದನ್ನ ನೋಡಿದ ಸೂರ್ಯಕಾಂತ, ಅಯ್ಯಯ್ಯೋ ಏನ್ ತಾಯಿ ಇದು, ಇವಾಗ ಯಾಕಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಆ ಹೆಂಗ್ಸು, ಇಲ್ಲಮ್ಮ ನಮ್ ತರ ಬಲೂನ್ ಮಾರ್ಕೊಳ್ಳೋರ್ನ ಯಾರು ಕೂಡ ಅವ್ರ ಅಂಗ್ಳಲ್ ಕೂಡ ಮಲ್ಗಕ್ ಬಿಡಲ್ಲ, ಅಂತದ್ರಲ್ಲಿ ನೀವ್ ನನ್ನ ಆ ಮಂಚದ ಮೇಲೆ ಮಲಗಿಸಿದೀರಾ, ಅಷ್ಟಲ್ದೆ ನನಗೋಸ್ಕರ ಜ್ಯೂಸ್ ಕೂಡ ಮಾಡ್ಕೊಟ್ಟಿದ್ದೀರಾ. ಆ ಮಾತನ್ನು ಕೇಳಿದ ಸೂರ್ಯಕಾಂತ, ಅರೆ ಸುಮ್ನಿರು ಹುಡುಗಿ, ನನ್ ಮಗಳಾಗಿದ್ರೆ ನಾನ್ ಮಾಡಲ್ವಾ ಏನು, ಸರಿ ಈಗ ಮೊದ್ಲು ನೀನ್ ಆ ಜ್ಯೂಸ್ ಕುಡಿ ಅಂತ ಹೇಳಿ ಆ ಜ್ಯೂಸ್ ಅನ್ನ ಕುಡಿಸ್ತಾರೆ. ಸೂರ್ಯಕಾಂತ ಆ ಗರ್ಭವತಿ ಹೆಂಗ್ಸತ್ರ, ಹೌದಮ್ಮ ನಾನ್ ಕೇಳೋದಕ್ ಮರ್ತೋದೆ, ನಿನ್ ಹೆಸರೇನು? ನನ್ನ ಹೆಸರು ಮಿಥುನಾರಿ. ರೀ ಅಂತ ಯಾಕಮ್ಮ ಕರೀತಿದ್ಯಾ, ಬಾಯಿ ತುಂಬಾ ಅಮ್ಮ ಅಂತ ಕರಿ. ಮಿಥುನ, ತುಂಬಾ ಚೆನ್ನಾಗಿದೆ ನಿನ್ ಹೆಸರು, ಅಷ್ಟಕ್ಕೂ ನಿನ್ ಗರ್ಭವತಿ ಅಲ್ವಾ, ನೀನ್ ಯಾಕ್ ಬಲೂನ್ ಮಾಡ್ತಿದ್ಯಾ, ನಿನ್ ಗಂಡ ಏನ್ ಮಾಡ್ತಿದ್ದಾನೆ ಅಂತ ಕೇಳ್ತಾರೆ. ಆಗ ಮಿಥುನ ಅತ್ಕೊಂಡು, ಏನಂತ ಹೇಳಮ್ಮ, ನನ್ ಗಂಡ ಹುಟ್ಟು ಕುಡುಕ ಅಮ್ಮ, ಯಾವಾಗ ನೋಡಿದ್ರು ಕುಡಿತಾನೆ ಇರ್ತಾನೆ, ನನ್ ಬಗ್ಗೆ ಇರ್ಲಿ ಅಮ್ಮ, ನನ್ ಹೊಟ್ಟೆಲ್ ಬೆಳಿತಿರೋ ಮಗು ಬಗ್ಗೆ ಕೂಡ ಅವ್ನ್ ಯೋಚನೆ ಮಾಡೋದೇ ಇಲ್ಲ ಅಮ್ಮ, ಯಾವಾಗ್ಲೂ ದುಡ್ಡು ದುಡ್ಡು ಅಂತ ನನ್ ಪ್ರಾಣ ತೆಗಿತಾನಮ್ಮ, ಆ ದುಡ್ಡಿನಲ್ಲಿ ಸಾರಾಯಿ ತಗೊಂಡು ಕುಡಿತಾ ಇರ್ತಾನಮ್ಮ, ಇನ್ನೇನು ಮಾಡಕ್ಕಾಗ್ದೆ ನನ್ ಮಗುಗೋಸ್ಕರನಾದ್ರೂ ನಾನು ಬದುಕ್ಬೇಕು ಅಂತ ಈ ರೀತಿ ಬಲೂನ್ ಮಾಡ್ತಿದ್ದೀನಮ್ಮ. ಅದನ್ನು ಕೇಳಿದ ಸೂರ್ಯಕಾಂತ ಕರಳು ಚುರುಕ್ಕಂತು, ಮಿಥುನನ್ ಗಂಡನ ಮೇಲೆ ಕೋಪ ಬರುತ್ತೆ. ಆವಾಗ ಸೂರ್ಯಕಾಂತ ಮಿಥುನ ಹತ್ರ, ಅರೆ ಸುಮ್ನೆ ಇರು ಮಗಳೆ, ಅಳ್ಬೇಡ ಮಗಳೇ ನೀನು, ಇವತ್ನಿಂದ ನಿನ್ ಪಾಲಗ್ ನಾನಿದ್ದೀನಿ, ನೋಡ್ತಾ ಇರು, ಸಂಜೆ ಅಷ್ಟ್ರಲ್ಲಿ ನಿಮ್ ಮನೆಯವರೇ ಇಲ್ಲಿಗ್ ಬಂದು ನಿನ್ನ ಮನೆ ಕರ್ಕೊಂಡೋಗಿ ಮಹಾರಾಣಿ ತರ ನೋಡ್ಕೊಂತಾನೆ, ನೀನು ನನ್ ಮಾತ್ ಕೇಳಿ ಸುಮ್ನೆ ವಿಶ್ರಾಂತಿ ತಗೊಮ್ಮ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ಮಿಥುನಾಗೆ ಸೂರ್ಯಕಾಂತ ವರ ಕೊಡೋ ದೇವತೆ ತರ ಕಾಣಿಸ್ತಾರೆ. ಮಿಥುನ ಸೂರ್ಯಕಾಂತ ಹೇಳ್ದಾಗೆ ವಿಶ್ರಾಂತಿ ತಗೊಂತಾಳೆ. ಆವಾಗ ಸೂರ್ಯಕಾಂತ ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಮ್ಯಾಜಿಕ್ ಗ್ಲೋಬ್ ನ ತೆಗೆದು ಮಿಥುನ ಗಂಡ ಇರುವ ಜಾಗ